ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 98. ಯಾರು ಈ ನೂತನ ಸೃಷ್ಟಿಯ ಸದಸ್ಯರಾಗಬಾರದೆಂದು ಆತನು ನಿರ್ಧರಿಸಿದ್ದನು? ಆಯ್ಕೆಯ ಬಗ್ಗೆ ದೇವರ ವಾಕ್ಯದ ಸಿದ್ಧಾಂತವು ಎಷ್ಟೊಂದು ಸುಂದರ, ಎಷ್ಟೊಂದು ವಿವೇಚನಾಪೂರ್ವಕ. ಇಂತಹ ಆಯ್ಕೆಯ ವಿವೇಕ, ನ್ಯಾಯ ಮತ್ತು ಪ್ರೀತಿಯನ್ನು ಮತ್ತು ಕ್ರಿಸ್ತನ ಮಟ್ಟದ ಗುಣಲಕ್ಷಣಗಳನ್ನು ಮತ್ತು ಕ್ರಿಸ್ತನೊಂದಿಗೆ ಈ ಲೋಕದ ಎಲ್ಲಾ ಕುಟುಂಬಗಳ ಆಶೀರ್ವಾದದಲ್ಲಿ ಪಾಲುದಾರರಾಗುವಂತೆ ದೇವರು ವಿನ್ಯಾಸಗೊಳಿಸಿರುವ ಮಹಾಕಾರ್ಯ, ಇವುಗಳ ಬಗ್ಗೆ ಪ್ರಶ್ನಿಸುವವರು ಯಾರಿದ್ದಾರೆ? ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ರೋಮಾಪುರ 8:28-30. ಕಾಲ್ಡ್ ಒನ್ಸ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್. ಈ ಪ್ರಸ್ತಾಪದ ಬಗ್ಗೆ ವಿಚಾರ ಮಾಡುವಾಗ ನಾವು ಅಪೋಸ್ತಲನ ಈ ಮಾತುಗಳನ್ನು ಮತ್ತು ತರ್ಕಬದ್ಧವಾದ ಉದ್ದೇಶಗಳನ್ನು ಜಾಗರೂಕತೆಯಿಂದ ಅನುಸರಿಸುವುದಕ್ಕಿಂತ ಹೆಚ್ಚಿನದೇನು ಮಾಡಲಾರೆವು. ಇದರ ಹಿಂದಿನ ವಚನಗಳಲ್ಲಿ 22-23 ನಾವು ನೂತನ ಸೃಷ್ಟಿಯನ್ನು ಕರೆಯುವ ದೇವರ ಉದ್ದೇಶವು ಆಶೀರ್ವಾದವನ್ನು ಹೊಂದಿಕೊಳ್ಳುವುದು ಮತ್ತು ಇತರರಿಗೆ, ಅಂದರೆ ಒಟ್ಟಾಗಿ ನೋವಿನಿಂದ ನರಳುವ ಸೃಷ್ಟಿಗಳು ಮತ್ತು ಆರಿಸಲ್ಪಟ್ಟ ದೇವರ ಮಕ್ಕಳ ನೂತನ ಸೃಷ್ಟಿಗಳಾಗಿ ಪ್ರಕಟಗೊಳ್ಳುವುದನ್ನು ಕಾಯುತ್ತಿರುವವರಿಗೆ ಈ ಆಶೀರ್ವಾದಗಳನ್ನು ಹಂಚುವುದು ಎಂಬುದನ್ನು ನೋಡುತ್ತೇವೆ. 21-22 ವಚನಗಳು, ದೇವರು ತನ್ನ ನೂತನ ಸೃಷ್ಟಿಗೆ ಕರೆಯುತ್ತಿರುವ ಈ ವರ್ಗದವರಿಗೆ ಎಲ್ಲವೂ ಅನುಕೂಲಕರ ರೀತಿಯಲ್ಲಿ ಸಾಗುತ್ತಿದೆ ಎಂದು ಅಪೋಸ್ತಲನ್ನು ಮುಂದುವರಿಸುತ್ತಾನೆ. ಈಗಿನ ನಿರಾಶೆಗಳಿಗೆ, ಪರೀಕ್ಷೆಗಳಿಗೆ, ಪೀಡನೆಗಳಿಗೆ ಮತ್ತು ಪ್ರಪಂಚದ ಶಾರೀರಿಕವಾದ ಮತ್ತು ವೈರಿಯ ವಿರೋಧಗಳಿಗೆ ಇದುವೇ ಅರ್ಥ. ನೀತಿಯು ಶಾಂತಿಕರ ಫಲಗಳನ್ನು ನಮ್ಮಲ್ಲಿ ಕಾರ್ಯಗತಗೊಳಿಸುವ ಸಲುವಾಗಿ ಈ ಅನುಭವಗಳನ್ನು ವಿನ್ಯಾಸಗೊಂಡಿದೆ. ಈ ರೀತಿಯಲ್ಲಿ ಕರೆಯಲ್ಪಟ್ಟಿರುವ ನಮಗೆ ಇವುಗಳು ಅತ್ಯಂತಾಧಿಕವಾಗಿ ಪ್ರತಿಫಲವನ್ನು ಉಂಟು ಮಾಡಲ್ಪಡುವುದಲ್ಲದೆ ನಿರಂತರ ಪ್ರಭಾವವನ್ನು ದೊರಕಿಸಲು ಮತ್ತು ನಾವು ಯುಕ್ತವಾಗಿ ತವಕಪಡುವ ಮಹಿಮೆಯ ನಿತ್ಯವಾದ ಭಾರವನ್ನು ಇನ್ನೂ ಹೆಚ್ಚಿಸುವಂತೆ ನಮ್ಮಲ್ಲಿ ಕಾರ್ಯವೆಸಗುತ್ತದೆ. ಈ ರೀತಿಯಾಗಿ ಕರೆಯಲ್ಪಟ್ಟರ ಬಗ್ಗೆ ಎಲ್ಲವೂ ಅನುಕೂಲಕರವಾಗಿ ಕಾರ್ಯವೆಸಗುತ್ತಿರುವುದನ್ನು ಅಪೋಸ್ತಲನು ದೇವರು ನಮಗೆ ಅನುಗ್ರಹಿಸಿರುವುದರಲ್ಲಿ ಗುರುತಿಸುತ್ತಾನೆ. ನಾವು ನಮ್ಮ ಹಿರಿಯ ಸಹೋದರರಲ್ಲಿ ಮತ್ತು ಆತನೊಂದಿಗಿರುವ ಸಂಬಂಧವನ್ನು ಬಿಟ್ಟು ನಮ್ಮ ಕರೆಯ ಬಗ್ಗೆ ಆಲೋಚಿಸಬಾರದು. ಯಾರು ಆತನನ್ನು ಹಿಂದಕ್ಕೆ ಹಾಕಲಾರರು. ಆತನ ಹೆಜ್ಜೆಜಾಡನ್ನು ಗುರುತಿಸಿ ಅದನ್ನು ಅನುಸರಿಸುವುದರಿಂದ ಮಾತ್ರವೇ ನಾವು ಆತನ ಮಹಿಮೆಯ ಪಾಲುದಾರರಾಗಬಹುದಾಗಿದೆ. ಕ್ರಿಸ್ತನ ಸಹೋದರರುಗಳಾದ ಇವರೆಲ್ಲರೂ ನೂತನ ಸೃಷ್ಟಿಯಲ್ಲಿ ಪಾಲುದಾರರಾಗಬೇಕಾದರೆ ಹಿರಿಯ ಸಹೋದರನ ಸ್ವರೂಪಿಗಳಾಗಬೇಕೆಂದು ದೇವರು ಪೂರ್ವ ನಿರ್ಧಾರ ಮಾಡಿದ್ದಾನೆ. ನಮ್ಮ ತಂದೆಯಾದ ದೇವರು ಕ್ರಿಸ್ತನಲ್ಲಿರುವ ವಿಮೋಚನೆಯನ್ನು ಬೇರೆಲ್ಲಿಯೂ ತೋರದೆ ಆ ಮಹಿಮೆಯನ್ನು ಪಡೆಯಬೇಕೆಂದಿರುವ ಮಾನವ ಕುಟುಂಬದ ಸದಸ್ಯರನ್ನು ನಿರಾಶೆಯರನ್ನಾಗಿ ಮಾಡಿದ್ದಾನೆ. ಪೂರ್ವಜರಿಂದ ನಾವುಗಳು ಪಡೆದಿರುವ ಮತ್ತು ನಿಯಂತ್ರಿಸಲಾಗದ ಶಾರೀರಿಕ ಬಲಹೀನತೆಗಳೆಲ್ಲವೂ ವಿಮೋಚನಾ ತ್ಯಾಗದಲ್ಲಿ ಮರೆಯಾಗಿವೆ. ಈ ಕಾರಣದಿಂದ ದೇವರು ಶರೀರದಲ್ಲಿ ಆತನ ಮಗನ ಸ್ವರೂಪವಾಗುವುದರಲ್ಲಿ ನಾವು ವಿಫಲರಾಗಿರುವುದನ್ನು ಕ್ಷಮಿಸುತ್ತಾನೆ ಮತ್ತು ನಾವು ಹೃದಯದಲ್ಲಿ, ಉದ್ದೇಶಗಳಲ್ಲಿ ಮತ್ತು ಚಿತ್ರದಲ್ಲಿ ಆತನ ಸ್ವರೂಪವಾಗಿ ಕಂಡು ಬಂದಲ್ಲಿ ಆತನು ತನ್ನ ಪೂರ್ವ ನಿರ್ಧಾರಕ್ಕನುಸಾರವಾಗಿ ನಮ್ಮನ್ನು ಅಂಗೀಕರಿಸುತ್ತಾನೆ. ಇದಕ್ಕಾಗಿ ನಾವು ನಮ್ಮ ಚಿತ್ತವನ್ನು ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ದೈಹಿಕ ನಿಯಂತ್ರಣದ ಮೂಲಕ ಪ್ರಾಮಾಣೀಕರಿಸಿಕೊಳ್ಳಬೇಕು. ನಮ್ಮ ಕರ್ತನಾದ ಯೇಸು ಉದ್ದೇಶಪೂರ್ವಕವಲ್ಲದ ನಮ್ಮ ತಪ್ಪುಗಳನ್ನು ತನ್ನ ಅಪಾರವಾದ ಕೃಪೆಯಿಂದ ಮರೆಮಾಡುತ್ತಾನೆ. ಕರೆಯಲ್ಪಟ್ಟ ಈ ವರ್ಗದ ಬಗ್ಗೆ ವಿವರಣೆಯನ್ನು ಮುಂದುವರಿಸುತ್ತಾ ಅಪೋಸ್ತಲನು ಯಾರನ್ನು ಮೊದಲೇ ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ವಚನ 30 ಅನ್ನುತ್ತಾನೆ. ಈ ವಾಕ್ಯ ವೃಂದದಲ್ಲಿ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಲಾಗುತ್ತದೆ, ಯಾಕೆಂದರೆ ಓದುಗರು ಅಪೋಸ್ತಲನು ಹಿಂದಿನ ಅಧ್ಯಾಯದಲ್ಲಿರುವಂತೆ ಇಲ್ಲಿಯೂ ಕ್ರೈಸ್ತ ಅನುಭವಗಳನ್ನು ಶೋಧಿಸುತ್ತಾನೆ ಎಂಬ ಅಭಿಪ್ರಾಯ ಮಾಡುತ್ತಾರೆ. ಹಿಂದೆ ನಾವು ಯಾವ ರೀತಿಯಲ್ಲಿ ಕ್ರಿಸ್ತನು ನಮಗೆ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನೆಂದು ನೋಡಿದೆವು. ಆದರೆ ಇಲ್ಲಿ ಅಪೋಸ್ತಲನ ವಿರುದ್ಧ ದೃಷ್ಟಿಕೋನವುಳ್ಳವನಾಗಿದ್ದು ಮತ್ತೊಂದು ತುದಿಯಿಂದ ಪ್ರಾರಂಭಿಸುವವನಾಗಿದ್ದಾನೆ. ಇಲ್ಲಿ ಆತನ ಸಭೆಯನ್ನು ಅದರ ಶಿರಸ್ಸಾಗಿರುವ ಕ್ರಿಸ್ತನ ಅಡಿಯಲ್ಲಿ ಅಂತಿಮವಾಗಿ ದೇವರಿಂದ ಆಯ್ದುಕೊಂಡಿದ್ದೇವೆಂಬುದನ್ನು, ಪೂರ್ಣವಾಗಿರುವುದನ್ನು, ನಿಜ ಮಹಿಮೆಯಲ್ಲಿರುವುದೆಂಬುದನ್ನು ಯೋಚಿಸುತ್ತಾನೆ. ಆತನು ನೂತನ ಸೃಷ್ಟಿಯಾದ ಸಭೆಯ ಅಭಿವೃದ್ಧಿಯನ್ನು ಹಿಮ್ಮುಖವಾಗಿ ಹುಡುಕುತ್ತಾನೆ. ದೇವರ ಕೃಪೆಯಿಂದ ಕರೆಯಲ್ಪಟ್ಟವರೇ ಹೊರತು ಬೇರೆ ಯಾರೂ ಮಹಿಮೆ ಆಯ್ಕೆಯನ್ನು ತಲುಪಲಾರರೆಂದು ಮತ್ತು ಕರೆಯಲ್ಪಟ್ಟವರೆಲ್ಲರೂ ಮುಂಚಿತವಾಗಿ ನೀತಿ ನಿರ್ಣಯ ಹೊಂದಿರಬೇಕೆಂಬುದನ್ನು ಆತನು ತೋರಿಸಿಕೊಡುತ್ತಾನೆ. ಯಾಕೆಂದರೆ ದೇವರು ನಂಬಿಕಸ್ಥರನ್ನು ಮಾತ್ರವೇ ಜಯಮಾಲೆ ಹೊಂದಿಕೊಳ್ಳುವ ಓಟಕ್ಕೆ ಕರೆಯುವನಾಗಿದ್ದಾನೆ. ಈ ನೀತಿ ನಿರ್ಣಯ ಹೊಂದಿದವರು ಅದನ್ನು ಹೊಂದುವ ಮೊದಲು ಗೌರವಿಸಲ್ಪಟ್ಟವರಾಗಿರಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.